ಎಲ್ಲಾ ದಾಳಿಂಬೆ ಬೆಳೆಗಾರರಾದಂತ ರೈತರಿಗೆ ನನ್ನ ನಮಸ್ಕಾರ ನನ್ನ ಒಂದು ತೋಟದಲ್ಲಿ 1200 ಗಿಡ ಇದೆ 1200 ಗಿಡದಲ್ಲಿ ಈ ಮೂರನೇ ಬೆಳೆ ಇದು ಹಿಂದಿನ ವರ್ಷ ನಮಗೆ ದುಂಡಾಣು ರೋಗ ಜಾಸ್ತಿನೇ ಕಾಣಿಸ್ಕೊಂಡು ಬಿಟ್ಟಿತ್ತು ನಾವು ಕ್ರೋಸೈಡ್ ಕೆಸೈಕ್ಲೈನ್ ಬ್ಯಾಕ್ಟೀರಿಯಾ ನಾಶಕ ಸಿಓಸಿ ಇವೆಲ್ಲ ಸ್ಪ್ರೇ ಮಾಡಿದ್ವಿ ಇವೆಲ್ಲ ಸ್ಪ್ರೇ ಮಾಡಿದ್ರೂ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಸುಮ್ಮನೆ ಯಾಕೆ ಸ್ಪ್ರೇ ಮಾಡಬೇಕು ಅಂತ ನಾನು ಯೂಟ್ಯೂಬ್ ನಲ್ಲಿ ನೋಡುವಾಗ ಇದು ಎಎನ್ಸಿ ಅಂತ ಒಂದು ಅವರದು ಡಾಕ್ಟರ್ ಗಣೇಶ್ ಮೂರ್ತಿ ಅವರದು ನಂಬರ್ ನನಗೆ ಸಿಕ್ತು ಅವರಿಗೆ ಫೋನ್ ಮಾಡಿದೆ ಸರ್ ಈ ರೀತಿ ನಮ್ಮ ತೋಟದಲ್ಲಿ ತುಂಬಾ ದುಂಡಾಣು ರೋಗ ಬ್ಯಾಕ್ಟೀರಿಯಾ ನಾಶಕ ಜಾಸ್ತಿ ಇದೆ ಸರ್ ಬ್ಯಾಕ್ಟೀರಿಯಾ ನಿಮ್ಮದು ಯೂಟ್ಯೂಬ್ ನಲ್ಲಿ ನೋಡಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಹೇಳಿದಾಗ ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟರು ನಮಗೆ ಎಎಂಸಿ ಅಂದ್ರೆ ಆರ್ಕೋ ಮೈಕ್ರೋಬಿಯಲ್ ಕಾಂಜೆಷನ್ ಅಂತ ಅದು ಲಿಕ್ವಿಡ್ ಬರುತ್ತೆ ಪೌಡರ್ ನೂ ಬರುತ್ತೆ ಆ ಪೌಡರ್ ಬಂದ್ಬಿಟ್ಟು ನೆಲಕ್ಕೆ ಹಾಕಬೇಕು ಅದು ಬುಡಕ್ಕೆ ಬೇರ್ತೋಯಂಗೆ ಮತ್ತೆ ಎಎಂಸಿ ಲಿಕ್ವಿಡ್ ಅದು ಬ್ಯಾಕ್ಟೀರಿಯಾಕ್ಕೆ ಆಕ್ಚುಲಿ ದುಂಡಾಣು ರೋಗಕ್ಕಾಗಿನೇ ಅದನ್ನ ಮಾಡಿದ್ದಾರೆ ಅವರು ಅದನ್ನ ಪ್ರತಿ ಒಂದು ಲೀಟರ್ ನೀರಿಗೆ 10 ಎಂಎಲ್ ಅಂತಾನೆ 12 ದಿನಕ್ಕೆ ಒಂದ್ಸಾರಿ ಸ್ಪ್ರೇ ಕೊಟ್ಟಿದೀವಿ ನಾವು ಈ ವರ್ಷ ನಮ್ಮ ತೋಟದಲ್ಲಿ ಬ್ಯಾಕ್ಟೀರಿಯಾ ನಾಶಕ ಇಲ್ಲ ಬ್ಯಾಕ್ಟೀರಿಯಾ ಇಲ್ಲ ದುಂಡಾಣು ರೋಗ ತುಂಬಾ ಅಂದ್ರೆ ಒಂದು 90% ಕಂಟ್ರೋಲ್ ಆಗಿಬಿಟ್ಟಿದೆ ಏನೋ ಒಂದು 10% ಎಲ್ಲೋ ಒಂದೇ ವರ್ಷಕ್ಕಂತೂ ಕ್ಲಿಯರ್ ಆಗೋದಿಲ್ಲ ಇದನ್ನ ಉಪಯೋಗಿಸೋದ್ರಿಂದ ತುಂಬಾ ನನಗಂತೂ ಚೆನ್ನಾಗಿ ಅನಿಸ್ತಾ ಇದೆ ರೈತರಿಗೆಲ್ಲದೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಎಂಸಿ ಅಂದ್ರೆ ಆರ್ಕೋ ಮೈಕ್ರೋಬಿಯಲ್ ಕಂಜೆಷನ್ ಇದನ್ನ ನೀವು ಸಹ ಉಪಯೋಗಿಸಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಆಮೇಲೆ ಇವರು ಡಾಕ್ಟರ್ ಗಣೇಶ್ ಮೂರ್ತಿ ಸರ್ನ ಒಂದ್ಸಾರಿ ನೀವು ಕಾಂಟ್ಯಾಕ್ಟ್ ಮಾಡಿ ಎಎಂಸಿ ಅಂತ ಬೆಂಗಳೂರು ಹೆಸರು ಕಟ್ಟಿದ್ದದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ವಿಡಿಯೋ ಮಾಡಿ